ಹಾಯ್ ನಮ್ಮ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಬಸ್ತಿಗುಡ್ಡ ಅನ್ನೋ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಈ ಪ್ಲೇಸ್ ಏನಿದೆ, ಇದು ಚಿಕ್ಕಮಗಳೂರು ಜಿಲ್ಲೆಯ ಉತ್ಮೇಶ್ವರ ಅನ್ನೋದು ಊರಲ್ಲಿದೆ. ಆ್ಯಂಡ್ ಇದು ತುಂಬ ಹಿಡನ್ ಆಗಿರುವಂಥ ಪ್ಲೇಸ್ ಆಗಿದೆ ಫ್ರೆಂಡ್ಸ್. ಐ ಥಿಂಕ್ ಇದರ ಬಗ್ಗೆ ಯೂಟ್ಯೂಬಲ್ಲಿ ಇದೇ ಫಸ್ಟ್ ವೀಡಿಯೋ ಇರಬೇಕು. ಹಾಗಾದರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಆ ಹಿಡನ್ ಆಗಿರೋ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಅದು ಹೇಗಿದೆ, ಅಲ್ಲಿನ ವಾತಾವರಣ ಹೇಗಿದೆ, ಎಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಸ್ತಿಗುಡ್ಡನ ತೋರಿಸ್ತೀನಿ. ಆ್ಯಂಡ್ ಅದರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾದರೆ ಬನ್ನಿ, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾವೀಗ ಇಲ್ಲಿ ನೀವು ನೋಡ್ತಿದ್ರಲ್ಲ, ಇದು ಉತ್ಮೇಶ್ವರಕ್ಕೆ ಹೋಗುವಂಥ ರೂಟ್ ಆಯಿತಾ. ಇಲ್ಲಿ ನೀವು ನೋಡ್ತಿದ್ರಲ್ಲ, ಇದು ಉತ್ಮೇಶ್ವರಕ್ಕೆ ಹೋಗುವಂಥ ರೋಡು. ಆ್ಯಂಡ್ ನೋಡ್ತಿರ್ಬೋದು, ಈ ಕಡೆಯಿಂದ ಬಂದರೆ ಇಲ್ಲಿ ಬಿ ಜಿ ಕಟ್ಟೆ ಅಂತ ನೋಡಿ, ಅಲ್ಲಿದೆಲ್ಲ ಅದು ಬಿ ಜಿ ಕಟ್ಟೆ ಅಂದರೆ ಬೆಳಗೊಳ ಗಣಪತಿ ಕಟ್ಟೆ ಅಂತ. ಹೋರ್ನಾಡು ಮತ್ತು ಕೊಪ್ಪಕ್ಕೆ ಹೋಗೋ ರೋಡ್ ಮಧ್ಯದಲ್ಲೇ ಸಿಗುತ್ತಿದ್ದು ಈ ಬಿ ಜಿ ಕಟ್ಟೆಯಿಂದ. ಇದೇ ರೋಡಲ್ಲಿ ಹಿಂಗೆ ಒಳಗೆ ಹೋದರೆ ಉತ್ಮೇಶ್ವರ ಅನ್ನೋ ಒಂದು ಊರು ಸಿಗುತ್ತೆ. ಉತ್ಮೇಶ್ವರಕ್ಕೆ ಹೋದರೆ ಅಲ್ಲಿ ದೇವಸ್ಥಾನ ಇದೆ. ಅಲ್ಲಿಂದ ಮೇಲುಗಡೆ ಹೋದರೆ ನಾವೀಗ ಹೋಗಬೇಕಾಗಿರೋ ಡೆಸ್ಟಿನೇಷನ್ಗೆ ಹೋಗೋದು. ಆದರೆ ಬನ್ನಿ ಹೋಗೋಣಂತೆ. ಸೀದಾ ಹೋಗಿ ರೈಟಿಗೆ, ಲೆಫ್ಟಿಗೆ ಒಂದು ಹೋಗಿದೆ, ಅದ್ರಲ್ಲಿ ಹೋಗ್ಬೇಡಿ, ಸೀದಾ ರೈಟಿಗೆ ಹೋಗಿ. ಇಲ್ಲಿ ವಾರ ವಾರ ಪೂಜೆ ಇರುತ್ತಾ? ಶುಕ್ರವಾರ ಮಾತ್ರ ಅಲ್ಲ, ದಿನ ಪೂಜೆ ಮಾಡ್ತಾನೆ ಗೊತ್ತಿಲ್ಲ. ಶುಕ್ರವಾರ ಶುಕ್ರವಾರ ಬೆಳಿಗ್ಗೆ ಪೂಜೆ. ಬೆಳಿಗ್ಗೆ 5 ಗಂಟೆಗೆ ಪೂಜೆ ನಡೆಯುತ್ತೆ. ಓಕೆ ಗೈಸ್, ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಎರಡು ರೋಡ್ ಡಿವೈಡ್ ಆಗಿದೆ. ಕೆಳಗಡೆ ರೋಡಲ್ಲಿ ಹೋದ್ರೆ ಉತ್ಮೇಶ್ವರ ದೇವಸ್ಥಾನಕ್ಕೆ ಹೋಗುತ್ತೆ, ಈ ಮೇಲ್ಗಡೆ ಹೋಗೋ ರೋಡಲ್ಲಿ ಹೋದ್ರೆ ನಾವು ಬಸ್ತಿಗುಡ್ಡಕ್ಕೆ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಬಸ್ತಿಗುಡ್ಡಕ್ಕೆ ಯಾವುದೇ ರೀತಿ ಮಾರ್ಕ್ ಇಲ್ಲ, ಏನಿಲ್ಲ. ಆ್ಯಂಡ್ ನೀವು ಯಾವುದಾದ್ರೂ ಲೋಕಲ್ಸ್ನ ಅಥವಾ ಅಲ್ಲಿ ಗೊತ್ತಿರೋರ ಹತ್ರ ದಾರಿ ಕೇಳ್ಕೊಂಡು ಬಂದರೆ ಮಾತ್ರ ಮೇಲ್ ಬರೋಕ್ಕಾಗೋದು. ಆ್ಯಂಡ್ ಇಲ್ಲ ಅಂದರೆ ಗೊತ್ತೇ ಆಗಲ್ಲ. ಹಾಗಿದೆ ಈ ರೂಟ್. ಆ್ಯಂಡ್ ಇಲ್ಲಿ ನೋಡ್ಬೋದು, ಒಳಗೆ ಹೋಗೋಕೆ ಒಂದು ಮಣ್ಣು ರೋಡ್ ಇದೆ. ಈ ರೋಡಲ್ಲಿ ನಾವು ಹಿಂಗೆ ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿ ಗುಡ್ಡ ಕಾಣ್ತಾ ಇದೆ ಆ ಕಡೆ ಸೈಡು. ಓಕೆ ಫ್ರೆಂಡ್ಸ್, ನಾವೀಗ ಬಸ್ತಿಗುಡ್ಡಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಹಿಂದ್ಗಡೆ, ಇದೇ ಬಸ್ತಿಗುಡ್ಡದ ದೇವಸ್ಥಾನ. ಈ ಜಾಗದ ಹೆಸರು ಏನಂದರೆ ಶೀತಲಗಿರಿ ಅಂತ ಕರೀತಾರೆ, ಅಥವಾ ಇಲ್ಲಿ ಊರಿನ ಸ್ಥಳೀಯರೆಲ್ಲ ಬಸ್ತಿಗುಡ್ಡ ಅಥವಾ ಬಸ್ತಿಗದ್ದೆ ಅಂತ ಕರೀತಾರೆ. ಶೀತಲಗಿರಿ ಅಂದರೆ ಈ ದೇವಸ್ಥಾನ ಇದೆಯಲ್ಲ ಇಲ್ಲಿ ಹಿಂದ್ಗಡೆ, ಈ ದೇವಸ್ಥಾನದ ಒಳಗಡೆ ಶೀತಲನಾಥ ಅನ್ನೋ ಒಂದು ತೀರ್ಥಂಕರರ ವಿಗ್ರಹ ಇದೆ. ಮತ್ತು ಅವರು ದೇವಸ್ಥಾನ ಆಗಿರೋದ್ರಿಂದ ಇದನ್ನು ಶೀತಲಗಿರಿ ಅಂತ ಕರೀತಾರೆ. ನೀವು ನೋಡ್ಬೋದು ಹಿಂಗಿದೆ ಇಲ್ಲಿ ಜಾಗ. ಆ್ಯಂಡ್ ಫುಲ್ಲು ಸುತ್ತಮುತ್ತ 2-3 ಎಕರೆವರೆಗೆ ಸುತ್ತಮುತ್ತ ಏನೇನೂ ಇಲ್ಲ, ಬರೀ ಒಂದು ಈ ದೇವಸ್ಥಾನ. ಆಮೇಲೆ ಸುತ್ತಲೂ ಒಳ್ಳೆ ಬೆಟ್ಟ ಗುಡ್ಡ ವ್ಯೂ ಪಾಯಿಂಟ್ ಇದೆ ಅಷ್ಟೇ ಬಿಟ್ಟರೆ, ಮತ್ತು ಇಲ್ಲಿ ಒಬ್ಬರೇ ಒಬ್ಬರು ಜನ ಇಲ್ಲ. ನಾವು ಈಗ ಸದ್ಯಕ್ಕೆ ನಾವು ಇಲ್ಲಿದ್ದೀವಿ ಅಷ್ಟೇ ಬಿಟ್ಟರೆ ಇಲ್ಲಿ ಬೇರೆ ಯಾರೂ ಜನ ಇರಲ್ಲ, ಏನಿಲ್ಲ. ಥರ ಖಾಲಿ ದೇವಸ್ಥಾನ, ಬಟ್ ಚೆನ್ನಾಗಿದೆ, ಫುಲ್ ಪ್ರಶಾಂತವಾಗಿದೆ. ಫುಲ್ ನೇಚರ್ ಆ ಕಡೆ ಈ ಕಡೆ ಎಲ್ಲ ಸುತ್ತಮುತ್ತ ನೋಡ್ಬೋದು. ಆ್ಯಂಡ್ ಬನ್ನಿ, ದೇವಸ್ಥಾನದ ಹತ್ರ ಎಲ್ಲ ಏನಿದೆ, ಏನು ವಿಶೇಷತೆ ಇದೆ ನೋಡೋಣ. ಮೋಸ್ಟ್ಲಿ ಒಳಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಬೀಗ ಹಾಕಿದ್ದಾರೆ. ಆ್ಯಂಡ್ ಒಳಗೆ ಹೋಗೋಕ್ಕಾಗಲ್ಲ, ಆದರೂ ನೋಡೋಣಂತೆ ಏನಿದೆ ಏನು ಸುತ್ತಮುತ್ತ ನೋಡೋಕೆ ಗೊತ್ತಾಗ್ಬೋದು. ನೋಡ್ಬೋದು, ಇದು ದೇವಸ್ಥಾನ ಆಗಿದೆ. ಈ ಥರ ಇದೆ ದೇವಸ್ಥಾನ, ನೋಡ್ತಿದ್ದೀರಲ್ಲ, ಕಲ್ಲಿನ ದೇವಸ್ಥಾನ ಆಗಿದೆ. ಆ್ಯಂಡ್ ಇದು ತುಂಬ ಹಳೆಯ ದೇವಸ್ಥಾನ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಶಿಲಾಶಾಸನಗಳು ಅಥವಾ ಏನೂ ಸಿಕ್ಕಿಲ್ಲ ಅಂತೆ. ಹಾಗಾಗಿ ಇದು ಯಾವ ಶತಮಾನದಲ್ಲಿ ಅಥವಾ ಯಾರ ಈ ಕಾಲದಲ್ಲಿ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಇದರ ಒಂದು ಕಟ್ಟಿರೋ ರೀತಿ ಕೆತ್ತನೆಗಳನ್ನೆಲ್ಲ ನೋಡಿ ಒಂದು 500 ವರ್ಷಗಳಿಗಿಂತ ಹಳೆಯ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಹಾಗಿದೆ ಈ ದೇವಸ್ಥಾನ. ಈ ದೇವಸ್ಥಾನ ನೋಡೋಕ್ಕೆ ಈ ರೀತಿ ಕಾಣುತ್ತೆ. ಆ್ಯಂಡ್ ದೇವಸ್ಥಾನದ ಎದುರುಗಡೆ ನೋಡೋದಾದರೆ ಇದು ಮಾಮೂಲಿ ಎಲ್ಲ ದೇವಸ್ಥಾನಗಳಲ್ಲೂ ಈ ಥರ ಒಂದು ಎದುರುಗಡೆ ಗರುಡಗಂಬ ಆ ಥರ ಅಂತ ಹೇಳಿ ಕರೀತಾರೆ, ಹಂಗಿದ್ದಿರುತ್ತೆ. ನನ್ನ ಪ್ರಕಾರ ಇವತ್ತು ಬೆಳಿಗ್ಗೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಆಗಿರ್ಬೇಕು. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಹೂ ಇಟ್ಟಿದ್ದಾರೆ. ಇದು ಬೆಳಿಗ್ಗೆ ಇಟ್ಟಂಗೆ ಇದೆ ಅಂದರೆ ಬಾಡೋಗಿಲ್ಲ, ಫ್ರೆಶ್ ಹೂ ಇದ್ದಂಗೆ ಇದೆ. ಆಮೇಲೆ ಇಲ್ಲಿ ಬೆಳಿಗ್ಗೆ ಎಲ್ಲ ಪೂಜೆ ಮಾಡ್ತಾರೆ ಅನಿಸುತ್ತೆ. ಆ್ಯಂಡ್ ನಾವು ಬಂದಾಗ ಇಲ್ಲಿ ಯಾರೂ ಇಲ್ಲ. ಇಸ್ ಇಲ್ಲಿ ನೋಡಿ, ಈ ಕಡೆ ನೋಡಿದ್ರೆ ಇಲ್ಲಿ ದೇವಸ್ಥಾನ ಇದೆಲ್ಲ, ದೇವಸ್ಥಾನ ಇದೆ. ದೇವಸ್ಥಾನದ ಪಕ್ಕದಲ್ಲೇ ಇಲ್ಲೊಂದು ಈ ರೀತಿ ಕಲ್ಲಿದೆ. ಈ ಕಲ್ಲಲ್ಲಿ ನೋಡ್ಬೋದು ಇಲ್ಲೊಂದು ಪಾದದ ಚಿತ್ರ ಇದೆ. ಆಮೇಲೆ ಇಲ್ಲಿ ಏನೇನೋ ಚಿತ್ರಗಳೆಲ್ಲ ಇದಾವೆ, ಕೆತ್ತನೆಗಳಿದ್ದಾವೆ. ಆ್ಯಂಡ್ ಇದು ಒಂದು ಕಲ್ಲು ಇಲ್ಲಿದೆ. ಬಟ್ ಇದ್ರ ಬಗ್ಗೆ ಕೆಲವರು ಏನು ಹೇಳ್ತಾರೆ ಅಂದರೆ, ಇದು ಇಲ್ಲಿ ಯಾವುದೋ ಒಬ್ಬರು ಜೈನ ಸನ್ಯಾಸಿಗಳಿದ್ದರು, ಅವರ ಸಮಾಧಿ ಇದೆ, ಅವರ ನೆನಪಿಗೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಕೆಲವರ ನಂಬಿಕೆ ಇದೆ. ಬಟ್ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಅದೇ ನಿಜವಾದ ಕತೆ ಅಂದರೆ ಅದ್ರ ಬಗ್ಗೆ ನನಗನ್ಸೋ ಪ್ರಕಾರ ಹಾಗೆ ಇರಬೇಕು. ಅವ್ರ ನೆನಪಿಗೋಸ್ಕರ ಅವ್ರ ಪಾದದ ಗುರ್ತು ಮಾಡಿ ಹಿಂಗೆ ಇಟ್ಟಿದ್ದಾರೆ ಅನಿಸುತ್ತೆ. ಈ ಥರ ಒಂದು ಇದು ಒಬ್ಬರು ಜೈನ ಋಷಿಗಳ ಅಥವಾ ಜೈನ ಮುನಿಗಳದು ಸಮಾಧಿಯಾಗಿದೆ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಇಲ್ಲೊಂದು ವಿಗ್ರಹಗಳಿದೆ ನೋಡ್ತಿರ್ಬೋದು. ಇಲ್ಲಿ ನನ್ನ ಹತ್ರ ಹೋಗಲ್ಲ, ಯಾಕಂದರೆ ಅದರಲ್ಲಿ ನಾಗರ ದೇವ್ರದ್ದು ಚಿತ್ರ ಎಲ್ಲ ಇದ್ದಾವೆ, ಮತ್ತು ಸುಮ್ಮನೆ ಅಲ್ಲಿ ಹತ್ರ ಹೋಗೋದು ಬೇಡ ಅಂತ ಅದೊಂದು ನಂಬಿಕೆಗಳು. ಆ್ಯಂಡ್ ಇಲ್ಲಿ ನೋಡೋದಾದರೆ ಇದು ನಾಗದೇವರು, ಇದೇ ಕ್ಷೇತ್ರಪಾಲನ ಕಟ್ಟೆ, ಇದು ಈ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಮುಂಚೆ ಈ ರೀತಿ ಇರಲಿಲ್ಲ, ಈಗ ಸ್ವಲ್ಪ ಜೀರ್ಣೋದ್ಧಾರ ಆಗಿದೆ, ಹಾಗಾಗಿ ಮೇಲುಗಡೆ ಶೀಟ್ ಮಾಡೆಲ್ಲ ಇದೆ. ಮುಂಚೆ ಹೀಗಿರಲಿಲ್ಲ ಅಂತೆ. ಹಲವು ವರ್ಷಗಳ ಹಿಂದೆ ಇಲ್ಲಿ ಜೈನ ಕುಟುಂಬಗಳೆಲ್ಲ ತುಂಬ ಇದ್ವಂತೆ ಮುಂಚೆ ಅಂತ ಹೇಳಲಾಗುತ್ತೆ. ಆವಾಗ ಇದ್ದಾಗ ಈ ದೇವಸ್ಥಾನ ನಾರ್ಮಲ್ ಆಗಿ ಇತ್ತು, ಪೂಜೆಗಳೆಲ್ಲ ನಡೀತಿದ್ವು. ಅದಾದಮೇಲೆ ಕೆಲವೊಂದು ಕಾರಣಗಳಿಂದ, ವೈಯಕ್ತಿಕ ಕಾರಣಗಳು, ಹಾಗೆ ಕೆಲವು ಕಾರಣಗಳಿಂದ ಈ ಜಾಗನ ಜೈನ ಕುಟುಂಬಗಳು ಬಿಟ್ಟು ಹೋಗಬೇಕಾಗಿ ಬಂತಂತೆ. ಬಿಟ್ಟು ಹೋಗಬೇಕಾಗಿ ಬಂದಾದಮೇಲೆ ಈ ದೇವಸ್ಥಾನ ಹಾಳು ಬಿದ್ದಂಗಿತ್ತು, ಅಂದರೆ ಪಾಳು ಬಿದ್ದ ದೇವಸ್ಥಾನ ಆಗಿತ್ತು. ಅದಾದಮೇಲೆ ಸ್ವಲ್ಪ ವರ್ಷಗಳ ನಂತರ ಇದ್ರ ಒಳಗಡೆ ದೇವರು ವಿಗ್ರಹ ಇತ್ತಲ್ಲ, ಅದು
ಪಾರ್ಶ್ವನಾಥ ಅಥವಾ ತೀರ್ಥಂಕರರ ವಿಗ್ರಹ ಅಂತ ಹೇಳ್ತಾರೆ. ಆ ತೀರ್ಥಂಕರರ ವಿಗ್ರಹ ಅಂದರೆ ಜೈನ ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ತೀರ್ಥಂಕರರ ವಿಗ್ರಹವೇ ಇರೋದು. ಆ ವಿಗ್ರಹದ ಅಡಿಗಡೆ ಅಥವಾ ವಿಗ್ರಹದ ಹತ್ರ ಎಲ್ಲ ಚಿನ್ನ ಬೆಳ್ಳಿ ಬಂಗಾರ ಅಥವಾ ನಿಧಿ ಅಂತ ಇರಬಹುದೇನೋ ಅನ್ನೋ ಒಂದು ಕಾರಣಕ್ಕೆ ಆ ವಿಗ್ರಹನ ಶಿಥಿಲಗೊಳಿಸಿ ಅದನ್ನ ಅಡಿಗಡೆ ಸಂಪತ್ತು ಸಿಗ್ಬೋದು ಅಥವಾ ದುಡ್ಡು ಸಿಗ್ಬೋದು ಅನ್ನೋ ಕಾರಣಕ್ಕೆ ಆ ವಿಗ್ರಹನ ಪುಡಿ ಹಾಳು ಮಾಡಿದ್ರಂತೆ. ಹಾಳು ಮಾಡಿ ಅದಕ್ಕೆ ಸಿಕ್ತೋಗ್ಬಿಡ್ತಾ ಅದು ಗೊತ್ತಿಲ್ಲ. ಆ ಹಾಳು ಮಾಡಿದಾಗ ಈ ದೇವಸ್ಥಾನ ಫುಲ್ ಹಾಳು ಬಿದ್ದು ಹೋಯಿತು. ಅವಾಗ ಏನಂದರೆ ನೋಡಿ ಅದು ಇಲ್ಲಿ ಒಂದು ವಿಗ್ರಹದ ತುಂಡುಗಳಿದಾವಲ್ಲ, ನನಗನ್ಸೋ ಪ್ರಕಾರ ಇಲ್ಲಿ ನೋಡಿ ಇಲ್ಲಿ ಕಾಲು ಕಾಣುತ್ತೆ, ಇಲ್ಲಿ ಯಾವುದೋ ಒಂದು ದೇವರದು ಚಿತ್ರ ಇದೆ, ಆಮೇಲೆ ಇಲ್ಲಿ ಯಾರದೋ ಒಂದು ಕಾಲಿದೆ, ಆಮೇಲೆ ಇಲ್ಲಿ ಮೇಲುಗಡೆ ಇರೋದು ಪ್ರಭಾವಳಿ ಕಾಣುತ್ತೆ, ಇಲ್ಲೆಲ್ಲ ಬಿದ್ದಿದಾವಲ್ಲ ತುಂಡುಗಳು, ಇದು ಅದೇ ಹಳೆಯ ವಿಗ್ರಹದ ತುಂಡುಗಳೇ ಇರಬೇಕು. ಅದ್ರ ಬಗ್ಗೆ ಕರೆಕ್ಟಾಗಿ ಪುರಾವೆಗಳಿಲ್ಲ. ನನಗನ್ಸೋ ಪ್ರಕಾರ ಅದೇ ವಿಗ್ರಹ, ಈ ವಿಗ್ರಹ ಹಾಳಾದಮೇಲೆ ಇಲ್ಲಿ ಪೂಜೆಯೇ ನಿಂತೋಗ್ಬಿಟ್ಟಿತ್ತು ಅಥವಾ ಯಾರು ಇರಲೇ ಇಲ್ಲ. ಅದಾಗಿ ಸ್ವಲ್ಪ ವರ್ಷಗಳ ನಂತರ, ಅದಕ್ಕೆ ಹಲವು ವರ್ಷಗಳ ನಂತರ, ಸ್ವಲ್ಪ ವರ್ಷ ಅಲ್ಲ ಹಲವು ವರ್ಷಗಳ ನಂತರ ಈ ದೇವಸ್ಥಾನನ ಮತ್ತೆ ಮರು ಜೀರ್ಣೋದ್ಧಾರ ಮಾಡಿದ್ರು. ಅಂದರೆ ದೇವಸ್ಥಾನದ ಶೈಲಿನೇನು ಚೇಂಜ್ ಮಾಡಿಲ್ಲ, ದೇವಸ್ಥಾನನೇನು ಚೇಂಜ್ ಮಾಡಿಲ್ಲ, ಒಳಗಡೆ ಮಾತ್ರ ಆ ತೀರ್ಥಂಕರರ ವಿಗ್ರಹ ಹಾಳಾಗಿತ್ತಲ್ಲ ಅದ್ರ ಬದಲಾಗಿ ಬೇರೆ ವಿಗ್ರಹನ ಇಟ್ಟರಂತೆ. ಆ ಬೇರೆ ವಿಗ್ರಹ ಯಾವುದಂದ್ರೆ ಅದೇ ವಿಗ್ರಹ, ಅದ್ರ ಒಳಗಿರುವಂಥ ದೇವ್ರು ಯಾವುದಂದ್ರೆ ಶೀತಲನಾಥ ಅನ್ನೋ ಒಂದು ದೇವರ ಒಂದು 18 inch ಎತ್ತರದ ವಿಗ್ರಹ ಇದೆ. ಅದ್ರ ಮುಂದ್ಗಡೆ ಪದ್ಮಾವತಿ ಅನ್ನುವಂಥ ದೇವರ 9 inch ಎತ್ತರದ ವಿಗ್ರಹ ಇದೆ ಮುಂಭಾಗದಲ್ಲಿ. ಇದು ಮತ್ತೆ ಪ್ರತಿದಿನ ಬೆಳಿಗ್ಗೆ ಪೂಜೆ ಮಾಡ್ತಾರಂತೆ. ಇಲ್ಲಿ ನೀವು ನೋಡ್ಬೋದು ಹಳೆಯ ಕೆತ್ತನೆಗಳು ಎಲ್ಲ ಇದಾವೆ ಇದ್ರ ಮೇಲೆ, ಗೋಡೆ ಮೇಲೆ. ಸದ್ಯಕ್ಕೆ ಬಾಗಿಲು ಹಾಕಿದ್ದಾರೆ. ಅಂಡ್ ಇಲ್ಲಿ ನೋಡೋದಾದ್ರೆ ಫುಲ್ ಕಲ್ಲಿಂದ ದೇವಸ್ಥಾನ. ಒಳಗಡೆ ನೋಡೋದಂತಾದ್ರೆ 5x5 ಅಂದರೆ 5 feet ಈ ಸುತ್ತಳತೆ ಹೊಂದಿರುವಂತಹ 5 feet ಎತ್ತರ ಇರುವಂತಹ ಒಂದು ಗರ್ಭಗುಡಿ ಇದೆ ಅಂತೆ. ಆ ಗರ್ಭಗುಡಿ ಒಳಗಡೆ ದೇವರ ವಿಗ್ರಹಗಳಿದ್ದಾವೆ. ಅಂದರೆ ಗರ್ಭಗುಡಿಯಿಂದ ಹೊರಗಡೆ ಬಂದರೆ 12x12 feet ಒಂದು ಖಾಲಿ ಜಾಗ ಇದೆ, ಚೌಕಟ್ಟಿದೆ, ಅದರಲ್ಲಿ ಜನರೆಲ್ಲ ನಿಂತು ನೋಡ್ಬೋದು. ಇಲ್ಲಿ ನೋಡ್ಬೋದು ಹಳೆ ಕಾಲದ ಕೆತ್ತನೆಗಳೆಲ್ಲ ಯಾವ ರೀತಿ ಇದ್ದಾವೆ ಅಂತ ನೋಡ್ತಿದ್ದೀರಲ್ಲ. ಇಡೀ ಇದರಲ್ಲಿ ಒಂದು ವಿಶೇಷತೆ ಅಂದರೆ ಎಲ್ಲೂ ಒಂದು ಕಿಟಕಿ ಇಲ್ಲ, ಏನೂ ಇಲ್ಲ, ಹಾಗಾಗಿ ಒಳಗಡೆ ಏನಿದೆ ಅಂತ ತೋರಿಸೋಕ್ಕೂ ಕಷ್ಟ ಆಗುತ್ತೆ. ಇಲ್ಲಿ ಇನ್ನೊಂದೇನೆಂದರೆ ಇದು ಯಾವ ರಾಜಮನೆತನದವರು ಕಟ್ಟಿರೋದು ಅನ್ನೋದು ಇನ್ನೂ ಪುರಾವೆಗಳು ಏನೂ ಇಲ್ಲ. ಈ ಉತ್ತಮೇಶ್ವರ ಅನ್ನೋದು ಕೊಪ್ಪ ತಾಲೂಕಿನಲ್ಲಿ ಬರುವಂಥ ಒಂದು ಹಳ್ಳಿ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ಬೆಳೀತಾ ಬೆಳೀತಾ ಸ್ವಲ್ಪ ದೊಡ್ಡ ಪಟ್ಟಣ ಆಗಿದೆ, ಸ್ಕೂಲು, ಗ್ರಾಮ ಪಂಚಾಯತಿ ಇವೆಲ್ಲ ಬಂದಿದ್ದಾವೆ, ಬಟ್ ಮುಂಚೆ ಹಂಗಿರಲಿಲ್ಲ. ಇಲ್ಲಿ ಇಂಥ ಜಾಗಗಳಲ್ಲಿ ಜೈನ ಬಸದಿಗಳು ಇದ್ದಾವೆ ಅನ್ನೋದು ಹೆಚ್ಚಿನವರಿಗೆ ವಿಷಯ ಗೊತ್ತಿಲ್ಲ. ಯಾಕಂದರೆ ಈ ಥರ ಒಂದೊಂದು ಕಟ್ಟಡಗಳಿದ್ದಾವೆ ಅನ್ನೋದು ವಿಷಯ ಗೊತ್ತಾಗಲ್ಲ. ಯಾಕಂದರೆ ಅಂಥ ಒಂದು ಕುಗ್ರಾಮ ಅಂತಲೇ ಹೇಳ್ಬೋದು, ಕುಗ್ರಾಮ ಅಂತಲೇ ಹೇಳ್ಬೋದು, ಹೇಳ್ದೇನು ಇರ್ಬೋದು, ಆ ಥರ ಪ್ರದೇಶನೇ ಅನ್ಬೋದು ಇದು. ಏನಂದರೆ ಇದು ಉತ್ತಮೇಶ್ವರ ಅನ್ನೋದು ಕೊಪ್ಪದಿಂದ ಹೊರನಾಡಿಗೆ ಹೋಗುವ ರಸ್ತೆಯಲ್ಲಿ ಮಧ್ಯದಲ್ಲಿ ಬೀಜಿಕಟ್ಟೆ ಅಂತ ಒಂದು ಊರು ಬರುತ್ತೆ. ಆ ಬೀಜಿಕಟ್ಟೆಯಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಉತ್ತಮೇಶ್ವರ ಅನ್ನೋ ಒಂದು ಜಾಗ ಸಿಗುತ್ತೆ. ಉತ್ತಮೇಶ್ವರದಲ್ಲಿ ಇದು ಶೆಟ್ಟಿಕೆರೆ ಅನ್ನೋ ಒಂದು ಊರಿಗೆ ಹೋಗುವ ರಸ್ತೆಯಲ್ಲಿ ಸಿಗುತ್ತೆ. ಇದರ ಹೆಸರು ಬಸ್ತಿಗುಡ್ಡ ಅಥವಾ ಬಸ್ತಿಗದ್ದೆ ಅಂತ ಕರೀತಾರೆ. ಇದರ ನಿಜವಾದ ಹೆಸರು ಏನಂದರೆ ಶೀತಲಗಿರಿ ಅಂತ ಹೇಳಲಾಗುತ್ತೆ ಅಂತ ಒಂದು ಕಡೆ ನಾನು ಓದಿದ್ದೆ. ಆ್ಯಂಡ್ ಈ ಶೀತಲಗಿರಿ ಇದೆಲ್ಲ ಇದು ತುಂಬ ಹಿಂದಿನ ಕಾಲದಲ್ಲಿ ಜೈನರು ಬಂದು ಹೋಗ್ತಿದ್ದಂಥ ಪ್ರದೇಶ ಆಗಿತ್ತು. ಈಗ ಈ ರೀತಿ ಹಾಳು ಬಿದ್ದಿದೆ, ಬಟ್ ಇಲ್ಲಿ ಈಗಲೂ ಸಹ ಪೂಜೆ ನಡೆಯುತ್ತೆ. ಅದಲ್ಲದೆ ಇದು ಬೇರೆ ಸಮಯದಲ್ಲಿ ವಿಶೇಷ ಪೂಜೆ ಅನ್ನೋದಂತಾದರೆ ಇಲ್ಲಿ ನವರಾತ್ರಿ ಸಮಯದಲ್ಲಿ 9 ದಿನಗಳ ಕಾಲನೂ ಪೂಜೆ ಇರುತ್ತೆ. ಹಾಗೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಇರುತ್ತೆ. ಇಲ್ಲಿ ಕೇವಲ ಜೈನರಷ್ಟೇ ಅಲ್ಲದೆ ಬೇರೆ ವರ್ಗದವರು ಬಂದು ಪೂಜೆಗೆ ಬರ್ತಾರಂತೆ. ಜೈನ ಸಮುದಾಯದವರಷ್ಟೇ ಅಲ್ಲದೆ ಬೇರೆ ಸಮುದಾಯದವರು ಇಲ್ಲೇ ಪೂಜೆಗೆ ಬರ್ತಾರೆ, ಅವರು ಸೇರಿಕೊಂಡು ಪೂಜೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಆ್ಯಂಡ್ ಇಲ್ಲಿ ಒಟ್ಟು ಇರುವಂಥ ದೇವರುಗಳು ಶೀತಲನಾಥ ತೀರ್ಥಂಕರರ ವಿಗ್ರಹ ಮತ್ತು ಪದ್ಮಾವತಿ ದೇವಿಯ ವಿಗ್ರಹ ಇದೆ. ಅದು ಬಿಟ್ಟರೆ ಇಲ್ಲಿ ಸುತ್ತಮುತ್ತ ನೋಡೋದಾದರೆ ನಾಗದೇವರ ವಿಗ್ರಹ, ಹಾಗೆ ಕ್ಷೇತ್ರಪಾಲರ ವಿಗ್ರಹ, ಇನ್ನು ಮುಂತಾದ ವಿಗ್ರಹಗಳು ಕಾಣಕ್ಕೆ ಸಿಗ್ತವೆ. ಓಕೆನಾ? ಅದು ಬಿಟ್ಟರೆ ಇಲ್ಲಿ ನೋಡೋದಾದರೆ ನಿಮಗೆ ಒಂದು ಸಣ್ಣದಾಗಿ ಒಂದು ಸಮಾಧಿ ರೀತಿಯ ಒಂದು ರಚನೆ ಇದೆ. ಆದರೆ ಅದು ಪೂರ್ಣವಾಗಿ ಸಮಾಧಿ ಅಂತಲೇ ಹೇಳೋಕ್ಕಾಗಲ್ಲ. ಅದನ್ನು ನೋಡಿ ಕೆಲವರು ಹೇಳಿರೋದು ಅದು ಸಮಾಧಿ ಅಂತಲೇ ಹೇಳಿದ್ದಾರೆ. ಯಾಕಂದರೆ ಅದರಲ್ಲಿರುವಂಥ ಕೆತ್ತನೆಗಳು ಅವನ್ನೆಲ್ಲ ನೋಡಿದ್ರೆ ಹಾಗೆ ಅನಿಸುತ್ತೆ. ಯಾರೋ ಒಬ್ಬರ ನೆನಪಿಗೆ ಅವರ ಕಾಲಿನ ಚಿತ್ರವನ್ನು, ಯಾರೋ ಒಬ್ಬರು ಸನ್ಯಾಸಿಗಳ ನೆನಪಿಗೆ ಅವರ ಕಾಲಿನ ಚಿತ್ರವನ್ನು ಅದರಲ್ಲಿ ಬಿಡಿಸಿದ್ದಾರೆ ಅಂತಲೂ ಹೇಳಲಾಗುತ್ತೆ. ಓಕೆನಾ ಫ್ರೆಂಡ್ಸ್? ಹಾಗಾದರೆ ಬನ್ನಿ, ಈ ಕಡೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅದನ್ನ ಕೂಡ ನೋಡೋಣಂತೆ. ಹಾಗಾದರೆ ಬನ್ನಿ ಹೋಣ. ದೇವಸ್ಥಾನದ ಹಿಂಬದಿ ನೋಡೋದಂತಂದರೆ ಫುಲ್ಲು ನೋಡ್ಬೋದು, ಆ ಕಡೆ ಫುಲ್ ಬೆಟ್ಟ ಗುಡ್ಡಗಳು ತುಂಬಿಕೊಂಡಿದೆ, ವ್ಯೂ ಪಾಯಿಂಟ್ ಇದೆ. ನೋಡೋಣ ಆ ಕಡೆ ಹೋಗೋಣ. ನೋಡಿ ಹೆಂಗಿದೆ ಅಂತ ನೋಡ್ತಿದ್ದೀರಲ್ಲ, ಫುಲ್ಲು ಗಿಡ ಮರ ಎಲ್ಲ ಬೆಳೆದ್ಬಿಟ್ಟಿದ್ದಾವೆ. ಓ, ಇಲ್ಲಿಂದ ಕೆಳಗೆ ಇಳಿಯೋ ಕಷ್ಟ, ಬೆಟ್ಟ ಲಾಸ್ಟ್ ಎಂಡಿಗೆ ಬಂದಿದ್ದೀವಿ ಗುಡ್ಡದು. ಅಲ್ಲಿ ಕಾಣುತ್ತೆ ನೋಡಿ, ಅಲ್ಲಿ ದಾರಿ, ನಾವು ಅವಾಗ ಬರ್ತಾ ಅದೇ ದಾರಿ. ಇಲ್ಲಿ ಈ ಗುಡ್ಡ ಕಂಡಿದ್ದು ನಾನು ಅವಾಗ ತೋರಿಸ್ದೆ, ಬಟ್ ಅಷ್ಟೊತ್ತಿಗೆ ಕ್ಯಾಮ್ರಾದಲ್ಲಿ ಕಾಣಲಿಲ್ಲ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಹಿಂಗಿದೆ ಗುಡ್ಡ, ನೋಡಿ ಇಲ್ಲಿ ಹಿಂಗಿದೆ ನೋಡ್ತಿದ್ದೀರಲ್ಲ. ಫುಲ್ಲು ಮಳೆ ಬಂದಾಗ ಇದು ಸಕ್ಕದಾಗ ಕಾಣುತ್ತೆ. ಈಗ ಏನಾಗಿದೆ, ಮಳೆ ಬಿಟ್ಟಿದೆ ಅಲ್ಲ. ಕಾಲ್ ಕಾಲ್ ಅಯ್ಯೋ, ದರಿದ್ರ ಮುಳ್ಳು ಮರ. ಮಳೆ ಬಿಟ್ಟಿದೆ, ಹಾಗಾಗಿ ಈಗ ಬಂಡೆ ಎಲ್ಲ ಕಾದಿದೆ, ಫುಲ್ ಬಿಸಿಲಿಗೆ ಒಂಥರ ಆಗಿದೆ. ಆ್ಯಂಡ್ ಮಳೆ ಬಂತು ಅಂದರೆ ಸೈಕಾಗಿರುತ್ತೆ, ಬಟ್ ವೀಡಿಯೋ ಮಾಡೋಕ್ಕಾಗಲ್ಲ, ಫುಲ್ ಫಾಗ್ ಕಟ್ಟುತ್ತೆ ಈ ಕಡೆ ಎಲ್ಲ. ಫಾಗ್ ಕಟ್ತು ಅಂದರೆ ಏನು ವೀಡಿಯೋ ಮಾಡೋಕ್ಕೆ ಏನು ಕಾಣೋದಿಲ್ಲ. ಈಗ ಒಂದು ಲೆಕ್ಕಕ್ಕೆ ಒಳ್ಳೇದು ಅನಿಸ್ತಾ ಇದೆ ಈ ಥರ ಇದ್ದರೆ, ಆದರೆ ನಿಮಗೆ ರಿಯಲ್ ವ್ಯೂ ತೋರ್ಸೋಕ್ಕೆ ಆಗಿಲ್ಲ ಅಷ್ಟೇ. ನನಗೀಗ ವ್ಯೂ ಈ ಜಾಗ ತೋರ್ಸೋಕ್ಕೆ ನನಗೆ ಇದು ಬೆಸ್ಟ್ ವ್ಯೂ. ಇವತ್ತು ಆಲ್ಮೋಸ್ಟ್ ಮಳೆ ಬರುತ್ತೆ ಅಂದ್ಕೊಂಡಿದ್ದೆ, ನಿನ್ನೆ ಮಳೆ ಬಂದಿತ್ತು. ಓಕೆನಾ ಫ್ರೆಂಡ್ಸ್? ಹಾಗಾಗಿ ನಾ ಮಳೆ ಬರ್ಬೋದು ಒಂಥರ ವ್ಯೂ, ಇದರ ರೆಗ್ಯುಲರ್ ವ್ಯೂ ಹೆಂಗಿರುತ್ತೆ ತೋರ್ಸೋಣ ಅಂದ್ಕೊಂಡೆ. ಬಟ್ ಇವತ್ತು ಏನಾಗಿದೆ, ಫುಲ್ಲು ಮೋಡ ಕ್ಲಿಯರ್ ಇದೆ. ಒಂದು ಲೆಕ್ಕಕ್ಕೆ ನನಗೆ ವೀಡಿಯೋ ಮಾಡೋಕ್ಕೆ ಇದು ಬೆಸ್ಟು. ಆಯಿತಾ? ಈ ಥರ ಇತ್ತು ಅಂದರೆ ವೀಡಿಯೋದಲ್ಲಿ ಎಲ್ಲ ಜಾಗನೆಲ್ಲ ಚೆನ್ನಾಗಿ ತೋರಿಸ್ಬೋದು ನಿಮಗೆ ಅಂತ. ಅದು ಬಿಟ್ಟರೆ ಇದ್ರದ್ದು ರಿಯಲ್ ವ್ಯೂ ತೋರಿಸ್ಬೇಕಂದ್ರೆ ಕಷ್ಟ ಆಗುತ್ತೆ. ಮಳೆ ಇಲ್ದಿದ್ರು ಇದು ನೋಡೋಕ್ಕೆ ಚಂದನೇ.
ಚೆನ್ನಾಗಿದೆ, ಬಂಡೆ ಗಿಂಡೆ ಎಲ್ಲ ಇದೆ, ಒಳ್ಳೆ ಫೋಟೋಶೂಟ್ ಗೀಟೋ ಶೂಟ್ ಮಾಡ್ಕೊಂಡಾಗ ಸೂಪರ್ ಆಗಿದೆ. ಆದರೆ ಮಳೆ ಬಂದರೆ ಆ ಕಡೆ ಸೈಕ್ ವ್ಯೂ ಕಾಣುತ್ತೆ, ಫುಲ್ ಗುಡ್ಡದ ಮೇಲೆಲ್ಲ ಹೊಗೆ ಹೋಗ್ತಿರುತ್ತೆ. ಈ ಕಡೆನೂ ಅಷ್ಟೇ, ಇಲ್ಲೆಲ್ಲ ಅಲ್ಲೇನೇನು ಇದ್ದಿದ್ದಾವಲ್ಲ ಅಲ್ಲೆಲ್ಲ ದೂರದಿಂದ ಫುಲ್ಲು ಹೊಗೆ ಕಾಣ್ತಿರುತ್ತೆ ಮಳೆ ಬಂದಾಗ, ಮಳೆಗಾಲದಲ್ಲಿ. ಇಲ್ಲ ಅಂದರೆ ಇದು ನಾರ್ಮಲ್ ಆಗಿ ಈ ಥರ ಇರುತ್ತೆ. ಆಮೇಲೆ ಮಾನ್ಸೂನ್ ರೈಡ್ ಅಂತ ಬೈಕಲ್ಲಿ ಬಂದರೆ ಸೈಕ್ ಆಗುತ್ತೆ ಬೈಕಲ್ಲಿ ಬರೋಕ್ಕೆ. ಆ್ಯಂಡ್ ನೋಡಿ, ಬಂಡೆ ಮಧ್ಯದಲ್ಲಿ ಒಂದು ಮರ ಬೆಳೆದಿದೆ, ಆ ಮರ ಈಗ ಒಣಗೋಗಿದೆ. ಫ್ರೆಂಡ್ಸ್, ಏನಂದರೆ ಈ ಥರ ಕೆಲವೊಂದೊಂದು ಪ್ಲೇಸ್ಗಳೆಲ್ಲ ಹಿಡನ್ ಆಗಿರ್ತವೆ, ಅವಾಗೇ ಅವು ಚೆನ್ನಾಗಿರ್ತವೆ. ಬಟ್ ಅವು ಚೆನ್ನಾಗಿದ್ದಾವೆ ಅಂತ ಅವ್ನು ಎಕ್ಸ್ಪ್ಲೋರ್ ಮಾಡಿ ತೋರಿಸಿದಾಗ ಲಾಸ್ಟಿಗೆ ಅವ್ಕೆ ತುಂಬ ಎಫೆಕ್ಟ್ ಆಗುತ್ತೆ. ಏನಂದರೆ ಇಲ್ಲಿ ನೋಡ್ಬೋದು, ಇದು ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ಆಗಿತ್ತಲ್ಲಿ. ಈ ಥರ ಇಲ್ಲೆಲ್ಲ ಬಂದು ಪಾರ್ಟಿ ಮಾಡೋದು, ಪ್ಲಾಸ್ಟಿಕ್ ಬಿಸಾಕೋಗೋದು, ಈ ಥರದವೆಲ್ಲ ಆಗುತ್ತೆ. ಓಕೆ, ಎಲ್ಲರೂ ಅಕಸ್ಮಾತ್ ನೀವು ಈ ಜಾಗಕ್ಕೆ ಬಂದರೆ ದಯವಿಟ್ಟು ಪ್ಲಾಸ್ಟಿಕ್ಕು, ಪೇಪರು, ಕಾಗದ ಇವನ್ನೆಲ್ಲ ತನ್ನಿ, ತಂದರು ನೀವೇ ಮನೆಗೆ ತಗೊಂಡೋಗಿ, ಇಲ್ಲೆಲ್ಲ ಬಿಸಾಕಕ್ಕೆ ಹೋಗಬೇಡಿ. ಆಮೇಲೆ ಇಲ್ಲಿರೋಂಥ ಪ್ರಕೃತಿನ ಹಾಳು ಮಾಡೋಕೆ ಹೋಗಬೇಡಿ. ಇನ್ನೊಂದು ಏನಂದರೆ ಈ ಕಡೆ ಇಲ್ಲಿ ಸುತ್ತಮುತ್ತನೋ ನನಗೆ ಗೊತ್ತಿಲ್ಲ, ಊರಿನವ್ರು ಹೇಳೋದು, ಆದರೆ ನಾನು ನೋಡಿದಂಗೆ ಇಲ್ಲಿ ಕಾಡ್ಕೋಣಗಳು ಓಡಾಡ್ತವೆ ಅನ್ನೋದು ಗೊತ್ತು. ನಾನೇ ಇಲ್ಲಿ ಬೈಕಲ್ಲಿ ಹೋಗ್ತಿರುವಾಗ ಒಂದೆರಡು ಸಲ ನೋಡಿದ್ದೀನಿ. ಅಂದರೆ ನಾನು ಇಲ್ಲಿಂದ ಶೃಂಗೇರಿಗೆ ಹತ್ತಿರ ಆಗುತ್ತೆ, ಇಲ್ಲೊಂದು ಶಾರ್ಟ್ಕಟ್ ರೂಟ್ ಇದೆ ಒಳಗಡೆ, ಅಲ್ಲಿಂದ ಶೃಂಗೇರಿಗೆ ಹತ್ತಿರ ಆಗುತ್ತೆ. ಆ ಶೃಂಗೇರಿಗೆ ಹೋಗುವಾಗ ಕಾಡ್ಕೋಣ ಓಡಾಡೋದು ನಾನು ನೋಡಿದ್ದೀನಿ, ರೋಡ್ ಸೈಡಲ್ಲಿ ನಿಂತಿರ್ತವೆ, ಇಲ್ಲ ರೋಡ್ ದಾಟಿ ಹೋಗ್ತಿರ್ತವೆ, ಆ ಥರ ನೋಡಿದ್ದೀನಿ. ಬಟ್ ಇಲ್ಲಿ ಚಿರತೆ ಇದೆ, ಹುಲಿ ಇದೆ ಅಂತೆಲ್ಲ ಊರಿನವರೆಲ್ಲ ಹೇಳ್ತಾರೆ. ಅದೇ ರೀತಿ ಕಾಡ್ಕೋಣ ಇರೋದು ಹೌದು, ಈ ಥರ ಕಾಡು ಪ್ರಾಣಿಗಳೆಲ್ಲ ಇಲ್ಲಿ ಸುತ್ತಮುತ್ತ ಇರ್ತವೆ. ಬಟ್ ನೀವು ತರೋಂಥ ಐಟಮ್ಗಳಿಂದ ಅವಕ್ಕೆಲ್ಲ ಹಾನಿಯಾಗುತ್ತೆ, ಯಾಕಂದರೆ ಅವುಗಳ ಜಾಗಕ್ಕೆ ಬಂದು ಅವುಗಳ ಜಾಗನೇ ಹಾಳು ಮಾಡೋದು ಸರಿಯಲ್ಲ ಅಂತ ನಾನು ಹೇಳ್ತಿರೋದು. ಆ್ಯಂಡ್ ಓಕೆ, ಬನ್ನಿ ನೋಡೋಣ ಆ ಕಡೆ ಹೆಂಗಿದೆ. ಈ ಕಡೆ ಸೈಡು ಇದು ದೇವಸ್ಥಾನದ ಹಿಂದ್ಗಡೆ ವ್ಯೂ ಪಾಯಿಂಟು, ಆ ಕಡೆ ದೇವಸ್ಥಾನದ ಮುಂದ್ಗಡೆ ವ್ಯೂ ಪಾಯಿಂಟ್ ಇದೆ, ಅದು ಹೆಂಗಿದೆ ಅಂತ ನೋಡೋಣಂತೆ. ಹಾಗಾದರೆ ಬನ್ನಿ. ಈ ಕಡೆ ನೋಡ್ಬೋದು ವ್ಯೂ ಹೇಗಿದೆ ಅಂತ. ಆ ಕಡೆ ಫುಲ್ಲು ಮೋಡ ಆಗ್ತಾ ಬಂದಿದೆ, ಮಳೆ ಬಂದಾಗಂತೂ ಸೈಕ್ಕಾಗುತ್ತೆ, ಕಾರ್ ಮೋಡ ಕವಿದಿದ್ದ ವಾತಾವರಣ. ಓಕೆ ಗೈಸ್, ಈ ಕಡೆ ಇಲ್ಲಿ ಕೆಳಗಡೆನೂ ಒಂದು ಚೆನ್ನಾಗಿ ವ್ಯೂ ಕಾಣಬಹುದು ಅನ್ನೋ ಒಂದು ಕಾರಣಕ್ಕೆ ಆ ಅಪೇಕ್ಷೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗೆ ಕಾಣುತ್ತಂತ. ಅಯ್ಯೋ, ವೈರಲ್ಲ ಸಿಕ್ಕ ಕಾಣ್ತಿದೆ ಗೈಸ್. ವಾ, ನೀವು ಮುಳ್ಳಿನ ಗಿಡ ಗೈಸ್, ಇಲ್ಲಿಯಪ್ಪು ಕಾಲು ಜರುತ್ತೆ ಗೈಸ್. ಇಲ್ಲಿ ಈ ನಂದು ಮೈಕಿನ ವೈರ್ ಸಿಕ್ಕ ಕಾಣ್ತಿದೆ ಫ್ರೆಂಡ್ಸ್, ಏನು ಮಾಡೋಣ. ವೈರ್ಲೆಸ್ ಮೈಕ್ ತಗೊಳಕ್ಕೆ ದುಡ್ಡಿಲ್ಲ. ಓ ಓ ಓ ಓ ಹೋ ಹೋ, ಸೈಕಿದೆ ಇಲ್ಲಿ. ಓಕೆ, ಅಲ್ಲಿ ಮೇಲ್ಗಡೆ ಅರ್ಧಂಬರ್ಧಂ ಕಾಣ್ತಲ್ಲ ಗುಡ್ಡ, ಈಗ ಕಾಣುತ್ತೆ ನೋಡಿ, ಸಕ್ಕದಾಗಿದೆ ಇದು. ನಿಮಗೆ ಒಂದು ಪ್ಲೇಸ್ ನೋಡಬೇಕು, ಒಂದು ಪ್ರಕೃತಿ ಸೌಂದರ್ಯ ಸವಿಬೇಕು ಅನ್ನೋದಾದರೆ ಈ ಪ್ಲೇಸ್ ಸಕ್ಕತ್ತಾಗಿದೆ, ನಾನು ರೆಕಮೆಂಡ್ ಮಾಡ್ತೀನಿ ನೋಡೋಕ್ಕೆ ಬನ್ನಿ ಅಂತಲೇ ಹೇಳ್ತೀನಿ. ನೋಡೋದಾದರೆ ಈ ಕಡೆ ನೋಡ್ಬೋದು, ಈ ಕಡೆನೂ ಫುಲ್ಲು ಬೆಟ್ಟ ಗುಡ್ಡಗಳು ಸಾಲು, ಈ ಕಡೆ ಫುಲ್ಲು. ಆ ಕಡೆ ಸೈಡು ಅಷ್ಟೇ, ಅಲ್ಲಿ ಹಿಂದ್ಗಡೆ ಸೈಡು ಅಷ್ಟೇ, ಸುತ್ತಲೂ ಬೆಟ್ಟ ಗುಡ್ಡಗಳು. ದೇವಸ್ಥಾನದ ಮುಂಭಾಗದಲ್ಲಿ, ಹಿಂಭಾಗದಲ್ಲಿ, ಪಕ್ಕದಲ್ಲಿ, ಅಕ್ಕದಲ್ಲಿ, ಸುತ್ತಲೂ ಏನು ದೇವಸ್ಥಾನ 360 ಡಿಗ್ರಿ ಸರೌಂಡಿಂಗಲ್ಲಿ ಇದೇ ಥರ ಬೆಟ್ಟಗಳ ಲೈನ್ ಇದೆ. ಮಧ್ಯದಲ್ಲಿ ಇನ್ನೊಂದು ಬೆಟ್ಟದ ಮೇಲ್ಗಡೆ ಅಥವಾ ಗುಡ್ಡದ ಮೇಲ್ಗಡೆ ಈ ದೇವಸ್ಥಾನ ಇದೆ. ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಡೈರೆಕ್ಟಾಗಿ ಒಂದು ಏನಿಲ್ಲ ಅಂದರೂ ಇದೊಂದು ಏನಿಲ್ಲ ಅಂದರೂ ಒಂದು 3-4 ಅಡಿ ಆಳ ಇದೆ ಇದು. ಇಲ್ಲಿಂದ ಮುಂದೆ ಹೋಗಲ್ಲಿ ಏನಿದೆ ನೋಡೋಣ ಅಂದರೆ ಇದು ಇಳಿಯೋಕ್ಕೆ ಈ ಕಡೆಯಿಂದ ಇಳಿಬೋದು. ನಾನು ಕಾಲು ಜಾರುತ್ತೆ ಅಂತ, ನನ್ನ ಹತ್ರ ಚಪ್ಪಲ್ಲಿ ನಾನು ಹಾಕಿರೋದು ಹವಾಯಿ ಮಾರೆ. ಅಮ್ಮ ನೋಡಿ, ನನ್ನಷ್ಟೇ ಹೇಳಿದೆ, ಮೇಲ್ಗಡೆ ಕೂತ್ಕೊಂಡಿದೆ. ಓಕೆ, ಗಳಿಸಿದ್ರೆ ನಿಲ್ಲಕ್ಕಾಗ್ತಿಲ್ಲ, ತಳ್ಳಿದಂಗೆ ಆಗ್ತಿದೆ ಕೆಳಗೆ. ನೋಡಿ, ಇಲ್ಲಿಗೆ ಗುಡ್ಡದ ಎಂಡ್ ಲಾಸ್ಟ್, ಆ ಕಡೆಯಿಂದ ಅರ್ಧ ತೋಟ ಇದೆ. ಆ ಕಡೆ ಮುಂದೆ ಹೋದರೆ ಸಾಕು, ಇಲ್ಲಿ ಅಲ್ಲಿ ಜಾರುತ್ತೆ ಕೆಳಗಡೆ, ಬೇಡ ಜಾಸ್ತಿ ದೂರ ಇಳಿಯಲ್ಲ. ಈ ಕಡೆ ನೋಡಿ ಹೆಂಗಿದೆ ಅಂತ. ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಜೈನ ದೇವಸ್ಥಾನಗಳಿದ್ದಾವೆ ಅಂತ ಹೇಳಿದ್ನಲ್ಲ, ಹಾಗೆ ನೋಡೋದಂತಂದರೆ ನೀವು ಇಲ್ಲಿಂದ ಒಂದು ಸ್ವಲ್ಪ ದೂರಕ್ಕೆ ಹೋದರೆ ತೀರ್ಥಹಳ್ಳಿ ಇದೆಯಲ್ಲ, ತೀರ್ಥಹಳ್ಳಿಯಿಂದ ಒಂದು ಸುತ್ತಮುತ್ತ ನೋಡೋದಂದರೆ ತೀರ್ಥಹಳ್ಳಿಯಿಂದ ಒಂದು 14 ಕಿಲೋಮೀಟರ್ ದೂರದಲ್ಲಿ ಒಂದು ಜೈನ ಬಸದಿ ಇದೆ, ಅದು ಹೆಚ್ಚು ಕಮ್ಮಿ 1ನೇ ಶತಮಾನದ್ದು ಅಂತ ಹೇಳಲಾಗುತ್ತೆ. ಅದು ಬಿಟ್ಟರೆ ನೀವು ಇನ್ನೊಂದು ನೋಡೋದಂತಾದರೆ ಕುಂದಾದ್ರಿ ಅಂತ ಒಂದು ಊರಿದೆ. ಆ ಕುಂದಾದ್ರಿ ಎಲ್ಲರಿಗೂ ಹೆಚ್ಚಾಗಿ ಗೊತ್ತಿರುತ್ತೆ, ನಾನು ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿದ್ದೀನಿ. ಆ ವೀಡಿಯೋ ನೀವು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಇಲ್ಲ ಚಾನಲಲ್ಲಿರುತ್ತೆ, ನೋಡಿ ಅದನ್ನು. ಅದು ಕೂಡ ಅಲ್ಲೂ ಒಂದು ಜೈನ ದೇವಸ್ಥಾನ ಇದೆ. ಅದು ಬಿಟ್ಟರೆ ಇಲ್ಲಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ನರಸಿಂಹರಾಜಪುರ ಅಂತ ಇದೆ, ಅಲ್ಲೂ ಒಂದು ಜೈನ ಬಸದಿ ಇದೆ ಅಂತೆ. ಹಾಗಾಗಿ ಇಲ್ಲಿ ಸುತ್ತಮುತ್ತ ಜೈನ ಬಸದಿಗಳಿದ್ದಾವೆ. ಬಟ್ ಕೆಲವೊಂದೊಂದು ಈ ರೀತಿ ಹೀಗೆ ಜನರಿಗೆ ಗೊತ್ತಾಗ್ದೈತಿ, ಒಂಥರ ಹಿಡನ್ ಪ್ಲೇಸ್ಗಳಲ್ಲಿ ಉಳ್ಕೊಂಡಿರ್ತವೆ, ಹಾಗಾಗಿ ಗೊತ್ತಾಗಲ್ಲ. ಆ್ಯಂಡ್ ನೋಡೋದಂತಂದರೆ ಈ ಥರ ಇದೆ ಈ ಜಾಗದಲ್ಲೆಲ್ಲ, ಸುತ್ತಮುತ್ತನೂ ಫುಲ್ ಪ್ರಕೃತಿ ಮಧ್ಯೆ ಇರುವಂಥ ಒಂದು ದೇವಸ್ಥಾನ ಆಗಿದೆ. ಒಂದು ನೀವು ಬಂದು ನಿಮ್ಮ ನೇಚರ್ನ ಒಂದು ಚೆನ್ನಾಗಿ ನೋಡಬೇಕು ಅನಿಸಿದ್ರೆ ಈ ಜಾಗ ನಾನು ರೆಕಮೆಂಡ್ ಮಾಡ್ತೀನಿ, ಸಕ್ಕತ್ತಾಗಿದೆ ಪ್ಲೇಸ್. ನಾನು ಕೇಳ್ಕೊಳೋದು ಇಷ್ಟೇ, ಹಾಗೇನಾದರೂ ನೀವು ಬಂದರೆ ಈ ಜಾಗ ಹೇಗಿದೆಯೋ ಅದೇ ಥರ ಸ್ವಚ್ಛವಾಗಿ ಇಡೋಕ್ಕೆ ಪ್ರಯತ್ನ ಮಾಡಿ. ಸೊ ಗೈಸ್, ಇಲ್ಲಿ ನೋಡಿದ್ರೆ ಈ ಮೃದೋಗಿರೋಂಥ ವಿಗ್ರಹ ಏನು ಅನಿಸುತ್ತೆ ಅಂತಂದರೆ, ಸುಮ್ಮನೆ ಹಿಂಗೆ ನಾನು ಅದು ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ಇದನ್ನು ನೋಡ್ತಿದ್ರೆ
ಇಲ್ಲಿ ಗೊತ್ತಾಗುತ್ತೆ ಮನುಷ್ಯನ ಸ್ವಾರ್ಥ ಹೆಂಗೆ ಅಂತ. ಇಷ್ಟೊಳ್ಳೆ ಇದನ್ನ ಹೆಂಗೆ ಇದು ಮಾಡಾಕಿದ್ದಾರೆ ಅನ್ನೋದು ನೋಡ್ಬೋದು, ನೋಡ್ತಿದ್ದೀರಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಬಸ್ತಿಗುಡ್ಡದ ಬಗ್ಗೆ ಆದಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ರೀತಿ ಅಂದರೆ ಈ ಬಸ್ತಿಗುಡ್ಡದ ರೀತಿ ಇಂಥ ಪ್ಲೇಸ್ಗಳು ತುಂಬ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲಿ ತುಂಬ ಹಿಡನ್ ಆಗಿ ಉಳ್ಕೊಂಡಿದ್ದಾವೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ಈ ವಿಡಿಯೋ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮ್ಗೆ ತಿಳ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಈ ರೀತಿಯ ಒಂದೊಂದು ಹಿಡನ್ ಪ್ಲೇಸ್ಗಳು ಜನರ ಕಣ್ಣಿಗೆ ಬರಬೇಕು ಅಥವಾ ಬೆಳಕಿಗೆ ಬರಬೇಕಾಗಿರೋದು ಬರುವಂತೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಓಕೆ, ಹಾಗೆ ಬೆಳಕಿಗೆ ಬಂದ ನಂತರ ಆ ಪ್ಲೇಸ್ನ ಅದೇ ರೀತಿ ಎಷ್ಟು ಹೇಗಿತ್ತೋ ಹಾಗೆ ನೋಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯನೇ. ಆ ಪ್ಲೇಸಿಗೆ ಯಾವುದೇ ರೀತಿ ಹಾನಿಯಾಗದಿರೋ ರೀತಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾದರೆ ಇವತ್ತಿನ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಆಲ್ ಅಂತ ಸೆಟ್ ಮಾಡಿದ್ರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದಿರುತ್ತೆ. ಈ ವಿಡಿಯೋಕ್ಕೆ ನೀವಿನ್ನು ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ. ಓಕೆ, ನೀರನ್ನು ಮಿತವಾಗಿ ಬೆಳೆಸಿ, ಪರಿಸರನ ಚೆನ್ನಾಗಿ ಇಟ್ಕೊಳ್ಳಿ. ಓಕೆ, ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.